ಹಾಯ್ ಫ್ರೆಂಡ್ಸ್, ಮೇಕ್ ಇಟ್ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮನು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡ್ರ್ಯಾಗನ್ ವರ್ಸಸ್ ಟೈಗರ್ ಗೇಮಲ್ಲಿ ಯಾವ ರೀತಿ ಪ್ರಾಫಿಟನ್ನು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೈಸ್, ಇದು ಕಂಪ್ಲೀಟ್ಲಿ ಪ್ರಾಫಿಟೇಬಲ್ ವಿಡಿಯೋ ಆಗಿರುತ್ತೆ. ಈ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಿ ಹೇಳಿದ್ರೆ ಕಂಪ್ಲೀಟಾಗಿ ಪ್ರಾಫಿಟ್ ಆಗ್ತೀರಾ. ಸೊ ಇದು ಟ್ರಿಕ್ ಅಂತ ಹೇಳೋಕ್ಕಾಗಿಲ್ಲ, ಈ ಟ್ರೆಂಡ್ಗೆ ಸೆಟ್ಟಾಗಿ ಆಡಿದ್ರೆ ಪ್ರಾಫಿಟ್ ಆಗೇ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಈ ಗೇಮ್ಸ್ನಲ್ಲಿ ಹಣಕಾಸಿನ ಅಪಾಯದ ಅಂಶವಿದೆ, ಇದು ವ್ಯಸನಕಾರಿಯಾಗಬಹುದು. ದಯವಿಟ್ಟು ಜವಾಬ್ದಾರಿಯುತವಾಗಿ ಸ್ವಂತ ರಿಸ್ಕ್ನಿಂದ ಆಡಿ. ಸ್ಟಿಲ್ ನನ್ನ ಹತ್ರ ಇವಾಗ 500 ರುಪೀಸ್ ಇದೆ. ಇವಾಗ 200 ರುಪೀಸನ್ನು ನಾನು ಡ್ರ್ಯಾಗನ್ ಮೇಲೆ ಬೆಟ್ಟನ್ನು ಮಾಡಿದ್ದೀನಿ. ಇನ್ನು 3 ಸೆಕೆಂಡ್ಸ್ ರಿಮೈನಿಂಗ್ ಇದೆ, ಏನಾಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ರಿಸಲ್ಟ್ ಬಂದಿದೆ, ಗಮನಿಸ್ತಾ ಇರ್ಬೋದು. ಟೈಗರ್ ವಿನ್ ಆಗಿದೆ, ನಾವು ಕಂಪ್ಲೀಟ್ಲಿ ಲಾಸ್ ಆಗಿದ್ದೀವಿ 200 ರುಪೀಸನ್ನು. ನೆಕ್ಸ್ಟ್ ನೋಡೋಣ, ಇನ್ನು 300 ಮಾತ್ರ ನಮ್ಮ ಹತ್ರ ಬಾಕಿ ಇರೋದು. ಸೊ 300 ಇದ್ದರೂ ಕೂಡ ಪೇಷನ್ಸಿಂದ ಆಡಿದ್ರೆ ಕಂಪ್ಲೀಟಾಗಿ ನಾವು ವಿನ್ ಆಗ್ತಾ ಹೋಗ್ತೀವಿ. ಇವಾಗ ಗಮನಿಸ್ತಾ ಇರ್ಬೋದು, ನಾನು ಟೈಗರ್ ಮೇಲೆ ಬೆಟ್ಟನ್ನು ಮಾಡಿದ್ದೀನಿ. 100 ರುಪೀಸ್ ಮಾತ್ರ ನಾನು ಬೆಟ್ಟನ್ನು ಮಾಡಿದ್ದೀನಿ. ಇದು ಟ್ರೆಂಡ್ಗೆ ತಕ್ಕಂತೆ ಆಡುವ ಆಟ. ಗಮನಿಸ್ತಾ ಇರ್ಬೋದು, 8J ಬಂದಿದೆ. ಕಂಪ್ಲೀಟಾಗಿ ಇವಾಗ ಟೈಗರ್ ವಿನ್ ಆಗಿ ನಾವು ಪ್ರಾಫಿಟಲ್ಲಿದ್ದೀವಿ. ಇವಾಗ ನಾವು ಡೆಪಾಸಿಟ್ ಮಾಡಿದ್ದು ಇನ್ನೂ ಕೂಡ ರಿಕವರಿ ಆಗಿಲ್ಲ. ಇವಾಗ ನೆಕ್ಸ್ಟ್ ನೋಡ್ಬೋದು, ಗಮನಿಸ್ತಾ ಇರ್ಬೋದು, ನಾನು ಇವಾಗ ಮತ್ತೆ ನಾನು ಟೈಗರ್ ಮೇಲೇ ಬೆಟ್ಟನ್ನು ಮಾಡಿದ್ದೀನಿ 100 ರುಪೀಸನ್ನು. ಟ್ರೆಂಡು ಟೈಗರ್ ಕಡೆ ಇದೆ, ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ಲಿ ನೀವು ಟ್ರೆಂಡನ್ನು ಗಮನಿಸ್ತಾ ಇದ್ದರೆ ಟೈಗರ್ ಬರ್ತಾ ಇದೆ. ಇವಾಗಲೂ ಕೂಡ ನೋಡ್ಬೋದು, ಟೈ ಆಗಿದೆ. ಓ, ಟೈ ಅಂದರೆ ಇವಾಗ ನಮಗೆ 50 ರುಪೀಸ್ ಮಾತ್ರ ಬರುತ್ತೆ. ನೀವು 100 ಬೆಟ್ ಮಾಡಿದ್ರೆ ಸೊ ಕಂಪ್ಲೀಟಾಗಿ ನಿಮಗೆ 50 ರುಪೀಸ್ ಬರುತ್ತೆ. ಟೈ ಆದ ನಂತರ ನಿಮಗೆ ಯಾವುದು ಲಾಸ್ಟ್ ಟೈಮ್ ಬಂದಿರುತ್ತೋ ಅದೇ ಬರುತ್ತೆ, ಅದಕ್ಕೆ ನೀವು ಬೆಟ್ಟನ್ನು ಮಾಡಬೇಕಾಗುತ್ತೆ. ಇದೇ ಒಂದು ಮೇಜರ್ ಟ್ರಿಕ್ಕು. ಇವಾಗ ನಾನು ಟೈಗರ್ಗೇ ಬೆಟ್ಟನ್ನು ಮಾಡಿದ್ದೀನಿ. ಇವಾಗ ಖಂಡಿತವಾಗ್ಲೂ ಟೈಗರೇ ಬರುತ್ತೆ, ಗಮನಿಸ್ತಾ ಇರ್ಬೋದು. ನೀವು ಇವಾಗ ಟೈಗರ್ ವಿನ್ ಆಗಿದೆ. ಸೊ ಟೈ ಆದ ನಂತರ ಯಾವುದು ವಿನ್ ಆಗುತ್ತೆ ಅಂತಂದರೆ, ಲಾಸ್ಟ್ ಟೈಮ್ ಯಾವುದು ವಿನ್ ಆಗಿತ್ತು ಅದೇ ವಿನ್ ಆಗುತ್ತೆ. ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ ವಿನ್ ಆಗ್ತಾ ಹೋಗ್ಬೋದು. ಇವಾಗ ಕಂಪ್ಲೀಟಾಗಿ ನಾನು ವಿನ್ ಆಗಿದ್ದೀನಿ. ಇವಾಗ 440 ಇದೆ ನಂತರ. ಇವಾಗ ಟೈಗರ್ ಮೇಲೆ 100 ರುಪೀಸನ್ನು ನೆಕ್ಸ್ಟ್ ಬೆಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಏನಾಗುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಕಂಪ್ಲೀಟಾಗಿ ರಿಸಲ್ಟ್ ಬಂದು ನೋಡ್ಬೋದು, ಟೈಗರೇ ವಿನ್ ಆಗ್ತಾ ಇದೆ. ಸೊ ಟ್ರೆಂಡಿಂಗು ಟೈಗರ್ ಇರೋದ್ರಿಂದ ಕಂಪ್ಲೀಟಾಗಿ ಟೈಗರೇ ವಿನ್ ಆಗ್ತಾ ಇದೆ. ಇವಾಗ 35 ರುಪೀಸ್ ಪ್ರಾಫಿಟಲ್ಲಿ ಇದ್ದೀನಿ ನಾನು ಇವಾಗ. ಗೈಸ್, ಇದೇ ರೀತಿ ಟ್ರೆಂಡಿಂಗ್ಗೆ ತಕ್ಕಂತೆ ನೀವು ಆಡ್ತಾ ಹೋಗಬೇಕಾಗುತ್ತೆ. ಇವಾಗ ಕಂಪ್ಲೀಟಾಗಿ ಗೇಮ್ ಲೈವ್ ಗೇಮ್ ಪ್ಲೇನ ನಾನು ಮಾಡ್ತಾ ಇದ್ದೀನಿ. ಈ ರೀತಿ ಟ್ರೆಂಡ್ಗೆ ತಕ್ಕಂತೆ ಆಡ್ತಾ ಹೋದರೆ ಕಂಪ್ಲೀಟಾಗೂ ನೀವು ವಿನ್ ಆಗ್ತೀರಾ. ಇವಾಗ ನೋಡ್ಬೋದು, ಟೈಗರ್ ಮೇಲೆ 100 ರುಪೀಸನ್ನು ಬೆಟ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಟೈಗರ್ ವಿನ್ ಆಗಿದೆ. ಸೊ ಈ ರೀತಿ ವಿನ್ ಆಗ್ತಾನೆ ಹೋಗ್ಬೋದು. ನಾನು ಜಸ್ಟು 100 ರುಪೀಸನ್ನು ವಿನ್ ಆಗ್ತಾ ಇದ್ದೀನಿ ಅಷ್ಟೇ. ಕಡಿಮೆ ಕಟ್ಕೊಂಡು ಆಡ್ತಾ ಇದ್ದೀನಿ ನಾನು. ನಿಮಗೆ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಅಮೌಂಟನ್ನು ಕೂಡ ಆಡ್ಬೋದು. ನಾನು ಜಸ್ಟ್ ಇವಾಗ ಸ್ಟಿಲ್ ಇದೇ ರೀತಿ ಗೇಮ್ ಪ್ಲೇನ ಮಾಡ್ತಾ ಹೋಗ್ತೀನಿ. ಸೊ ಈ ಗೇಮಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಪ್ಲಿಕೇಶನ್ ಲಿಂಕು ಇನ್ಸ್ಟಾಲ್ ಮಾಡ್ಕೋಬೋದು. ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ, ಟೈಗರ್ ವಿನ್ ಆಗಿದೆ ನೋಡ್ಬೋದು. ಟ್ರೆಂಡಿಂಗ್ ಈ ರೀತಿ ಸೆಟ್ ಆಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಟ್ರೆಂಡಿಂಗ್ ಬರ್ತಾ ಇದ್ದರೆ ಬರ್ತಾನೆ ಇರುತ್ತೆ, ಟ್ರೆಂಡಿಂಗ್ ಬರ್ತಾ ಇರಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಟ್ರೆಂಡ್ ಸೆಟ್ ಆಗೋದಿಲ್ಲ. ಟ್ರೆಂಡ್ ಸೆಟ್ ಆದಾಗ ನಾವು ಅಮೌಂಟನ್ನು ರಿಕವರಿ ಮಾಡ್ಕೋಬೇಕು. ಗಮನಿಸ್ತಾ ಇರ್ಬೋದು, ಇವಾಗ ಟೈಗರ್ಗೆ ನಾನು ಬೆಟ್ಟನ್ನು ಮಾಡಿದ್ದೀನಿ, ಜೇ ಬಂದಿದೆ. ಸೊ ಕಂಪ್ಲೀಟ್ಲಿ ನಾನು ಇವಾಗ ಲಾಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಆದರೂ ಕೂಡ ನನ್ನ 625 ರುಪೀಸ್ ಇದೆ. ಟ್ರೆಂಡ್ ನೋಡ್ಬೋದು, ಟೈಗರ್ ಕಡೆ ಇದೆ, 75% ಟೈಗರ್ ಇದ್ದರೆ ಇನ್ 25% ಡ್ರ್ಯಾಗನ್ ಇದೆ. ಇವಾಗ ಯಾವುದು ವಿನ್ ಆಗುತ್ತೋ ಗಮನಿಸ್ಬೇಕು. ನಾನು ಡ್ರ್ಯಾಗನ್ ಮೇಲೆ 100 ರುಪೀಸನ್ನು ಬೆಟ್ ಮಾಡಿದ್ದೀನಿ. ಇವಾಗ ಇವಾಗ ರಿಸಲ್ಟ್ ಶೋ ಆಗುತ್ತೆ, ನೋಡೋಣ ಯಾವ್ದು ಬರುತ್ತೆ ಅಂತ. 10 ಬಂದಿದೆ, 2 ಬಂದಿದೆ, ಡ್ರ್ಯಾಗನ್ ಕಂಪ್ಲೀಟಾಗಿ ವಿನ್ ಆಗಿದೆ. ನಾವು ಪ್ರಾಫಿಟಲ್ಲಿದ್ದೀವಿ. ಟ್ರೆಂಡಿಗೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಒಂದೇ ರೀತಿ ಬೆಟ್ಟನ್ನು ಮಾಡ್ತಾ ಇದ್ದರೆ ಟೈಗರ್ ಅಂದರೆ ಟೈಗರ್, ಡ್ರ್ಯಾಗನ್ ಅಂದರೆ ಡ್ರ್ಯಾಗನ್, ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಗೇಮ್ಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೂಡ ನಾನು ಡ್ರ್ಯಾಗನ್ ಮೇಲೆ 100 ರುಪೀಸನ್ನು ಬೆಟ್ ಮಾಡಿದ್ದೀನಿ. ನೆಕ್ಸ್ಟ್ 9 ಬಂತು, 5 ಬಂತು, ಡ್ರ್ಯಾಗನ್ ವಿನ್ ಆಗಿದೆ. ಹೆಚ್ಚು ನಂಬರ್ ಬಂದರೆ ವಿನ್ ಆಗುತ್ತೆ. ಸೊ ಡ್ರ್ಯಾಗನ್ ಇವಾಗ ನನಗೆ ಪ್ರಾಫಿಟನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಕೂಡ ಆ ಡ್ರ್ಯಾಗನ್ ನಿಲ್ಲೋವರೆಗೂ ಕೂಡ, ಆ ಟ್ರೆಂಡ್ ನಿಲ್ಲೋವರೆಗೂ ನೀವು ಡ್ರ್ಯಾಗನ್ ಮೇಲೇ ಬೆಟ್ ಮಾಡಬೇಕಾಗುತ್ತೆ. ನೀವು ಅದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಸೊ ಚೇಂಜ್ ಮಾಡಬೇಕು ಅಂದರೆ ಒಂದು ಗೇಮ್ ಲಾಸ್ ಆದ ನಂತರ ನೀವು ಚೇಂಜ್ನ ಮಾಡಬೇಕಾಗುತ್ತೆ. ಇವಾಗ ಡ್ರ್ಯಾಗನೇ ವಿನ್ ಆಗ್ತಾ ಇದೆ ಕಂಪ್ಲೀಟಾಗಿ. ನಾನು ಕೂಡ ಅವಾಗಲೆಲ್ಲ ಟೈಗರಿಂದ ಅಮೌಂಟನ್ನು ಮಾಡ್ಕೊಂಡು ಇವಾಗ ಡ್ರ್ಯಾಗನ್ ಮೇಲೆ ಬೆಟ್ ಮಾಡಿ ನಾನು ಅಮೌಂಟನ್ನು ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇರ್ಬೋದು, ಇವಾಗ ನೆಕ್ಸ್ಟ್ ಗೇಮ್ ವೆಯ್ಟ್ ಮಾಡಬೇಕಾಗುತ್ತೆ ನಾವು. ಇವಾಗ 0.5 ಸೆಕೆಂಡ್ ರಿಮೈನಿಂಗ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ನಾನು ಡ್ರ್ಯಾಗನ್ ಮೇಲೇ ಅಮೌಂಟನ್ನು ಬೆಟ್ ಮಾಡ್ತಾನೆ ಇದ್ದೀನಿ. ಇವಾಗ 8 ಮಂತು 7 ಮಂತು ಕಂಪ್ಲೀಟಾಗಿ ಡ್ರ್ಯಾಗನ್ ವಿನ್ ಆಗಿದೆ. ಗಮನಿಸ್ತಾ ಇರ್ಬೋದು, ನನ್ನ ಹತ್ರ ಇವಾಗ 1000 ರುಪೀಸ್ ಇದೆ. ನನ್ನ ಒಂದು ಪ್ರಾಫಿಟ್ ಏನಿತ್ತು ಅದು ಡಬಲ್ ಆಯಿತು. ಇವಾಗ ಇವಾಗ ಟ್ರೆಂಡನ್ನು ನೋಡ್ತಾ ಹೋಗೋಣ. ಟ್ರೆಂಡ್ ಗಮನಿಸ್ತಾ ಇರ್ಬೋದು, ಡ್ರ್ಯಾಗನ್ ಬರ್ತಾ ಇದೆ. ಇನ್ನೂ ಒಂದೆರಡು ಗೇಮು ಡ್ರ್ಯಾಗನ್ ಬರ್ಬೋದು. ಸೊ ಡ್ರ್ಯಾಗನ್ ಮೇಲೆ ನಾನು ಬೆಟ್ಟನ್ನು ಮಾಡಿದ್ದೀನಿ ಕಂಪ್ಲೀಟಾಗಿ, ಯಾವ್ದು ಬರುತ್ತೋ ನೋಡಬೇಕಾಗುತ್ತೆ. ಸೊ ಮಧ್ಯೆ ನೀವು ಟ್ರೆಂಡನ್ನು ನೋಡ್ಕೋಬೇಕಾಗುತ್ತೆ. ಇವಾಗ ಡ್ರ್ಯಾಗನ್ ವಿನ್ ಆಗಿದೆ, 10 ಬಂದಿದೆ ಈ ಕಡೆ. ಟ್ರೆಂಡನ್ನು ನೋಡಿಕೊಂಡು ನೀವು ಗೇಮನ್ನು ಆಡ್ತು ಅಂತಂದರೆ ಕಂಪ್ಲೀಟಾಗಿ ಲಾಸ್ ಆಗೋದಿಲ್ಲ. ಆದರೆ ಗೈಸ್, ಹುಷಾರಾಗಿ ನೋಡ್ಕೊಳ್ಳಿ, ಈ ರೀತಿ ಟ್ರೆಂಡು ಯಾವಾಗಲೂ ಬರೋದಿಲ್ಲ. ಒಂದೊಂದ್ಸಲ 50-45 ಈ ರೀತಿ ಟ್ರೆಂಡ್ ಇರುತ್ತೆ, ಆ ಸಮಯದಲ್ಲಿ ನೀವು ಆಡೋಕ್ಕೆ ಹೋಗ್ಬಾರ್ದು. ಈ ರೀತಿ ಟ್ರೆಂಡ್ ಬಂದಾಗ ಮಾತ್ರ ಆಡಿ ನೀವು ವಿನ್ ಆಗಬೇಕಾಗುತ್ತೆ. ಯಾವುದ್ಯಾವುದೋ ಟೈಮಲ್ಲಿ ಆಡಿದ್ರೆ ನೀವು ಲಾಸ್ ಆಗೋದು ಖಚಿತ.
ಇವಾಗ ಗಮನಿಸ್ತಾ ಇರ್ಬೋದು ನಾನು ಟೈಗರ್ ಮೇಲೆ ಬೆಟ್ಟನ್ನು ಮಾಡಿದೆ, ಕಂಪ್ಲೀಟ್ಲಿ ಲಾಸ್ ಆಗಿದ್ದೀನಿ ಅಂತ ಹೇಳ್ಬೋದು, ಟೈಗರ್ ಬರ್ಬೋದು ಅಂತ. ಆದರೆ ಡ್ರ್ಯಾಗನ್ನೇ ಬಂದಿದೆ, ನೆಕ್ಸ್ಟ್ ಯಾವ್ದು ಬರುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಸೆಕೆಂಡ್ಸ್ ರಿಮೈನಿಂಗ್ ಇದೆ, 7 ಸೆಕೆಂಡ್ಸ್ ರಿಮೈನಿಂಗ್ ಇದೆ. ಇವಾಗಲೂ ಕೂಡ ನಾನು ಡ್ರ್ಯಾಗನ್ ಮೇಲೆ ಬೆಟ್ಟನ್ನು ಮಾಡ್ತೀನಿ. ಲಾಸ್ಟ್ ಟೈಮ್ ನಾನು ಕಂಪ್ಲೀಟಾಗಿ ಲಾಸ್ ಆಗಿದ್ದೆ, ಸೊ ಟೈಗರ್ ಮೇಲೆ ಬೆಟ್ ಮಾಡಿ ಇವಾಗ ಡ್ರ್ಯಾಗನ್ನೇ ವಿನ್ ಆಗಿದೆ, ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು. ಈ ರೀತಿ ಆಡಬೇಕಾಗುತ್ತೆ. ನಾನು ಲಾಸ್ಟ್ ಟೈಮು ಟ್ರೆಂಡಿಂಗನ್ನು ನೋಡಿ ಈ ಬಾಕ್ಸ್ ಫಿಲ್ ಆದ ನಂತರ ನೆಕ್ಸ್ಟ್ ಬಾಕ್ಸು ಟೈಗರ್ ಬರ್ಬೋದು ಅಂತ ಟೈಗರ್ ಮೇಲೆ ಬೆಟ್ ಮಾಡಿದೆ, ಆದರೆ ಕಂಪ್ಲೀಟಾಗಿ ಚೇಂಜ್ ಆಯಿತು. ಇವಾಗಲೂ ಕೂಡ ಡ್ರ್ಯಾಗನ್ ಮೇಲೆ ನಾನು 100 ರುಪೀಸನ್ನು ಬೆಟ್ ಮಾಡ್ತೀನಿ, ಯಾಕಂದರೆ ಕಂಪ್ಲೀಟಾಗಿ ಡ್ರ್ಯಾಗನ್ ರೀತಿ ಟ್ರೆಂಡ್ ಸೆಟ್ ಆಗಿದೆ. ಇವಾಗ ಗಮನಿಸ್ತಾ ಇರ್ಬೋದು ಎಸ್ ಬಂದಿದೆ, ಈ ಕಡೆಯೂ ಎಸ್ ಬಂದಿದೆ, ಟೈ ಆಗಿದೆ. ನನಗೆ 50 ರುಪೀಸ್ ಮಾತ್ರ ಸಿಗುತ್ತೆ ಇವಾಗ. ಟೈ ಆದರೆ 50 ರುಪೀಸ್ ಆದರೂ ಕೊಡ್ತಾರೆ ಈ ಒಂದು ಅಪ್ಲಿಕೇಶನಲ್ಲಿ, ಕೆಲವೊಂದು ಅಪ್ಲಿಕೇಶನಲ್ಲಿ ಕೊಡೋದಿಲ್ಲ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈಗ ಡ್ರ್ಯಾಗನ್ ಮೇಲೆ 100 ರುಪೀಸನ್ನು ಬೆಟ್ ಮಾಡಿದ್ದೀನಿ. ಮೊದಲೇ ಹೇಳಿದಾಗೆ ಈ ಟ್ರಿಕ್ನೇ ಯೂಸ್ ಮಾಡಿ. ಲಾಸ್ಟ್ ಟೈಮ್ ಡ್ರ್ಯಾಗನ್ ಬಂದಿದೆ, ಇವಾಗಲೂ ಕೂಡ ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು ಡ್ರ್ಯಾಗನ್ನೇ ಬರುತ್ತೆ. ಸೊ ಟೈ ಆದ ನಂತರ ಲಾಸ್ಟ್ ಟೈಮ್ ಯಾವ್ದು ಬಂದಿತ್ತೋ ಅದೇ ಒಂದು ಡ್ರ್ಯಾಗನ್ ಅಥವಾ ಟೈಗರ್ ಬರ್ತಾ ಇರುತ್ತೆ. ನೀವು ಅದನ್ನು ನೋಡಿಕೊಂಡು ನೀವು ಬೆಟ್ಟನ್ನು ಮಾಡ್ಕೋಬೋದು, ಎಷ್ಟು ಅಮೌಂಟ್ ಬೇಕಾದ್ರೂ ಬೆಟ್ ಮಾಡ್ಬೋದು, ಕಂಪ್ಲೀಟಾಗಿ ಅದೇ ಬರುತ್ತೆ. ಇದುವರೆಗೂ ಕೂಡ ಯಾವುದೇ ರೀತಿ ಚೇಂಜ್ ಅಂತೂ ಆಗಿಲ್ಲ. ಕಂಪ್ಲೀಟಾಗಿ ಇವಾಗ ನೆಕ್ಸ್ಟ್ ಡ್ರ್ಯಾಗನ್ ಮೇಲೇ ಬೆಟ್ ಮಾಡಿದ್ದೀನಿ, ಏನಾಗುತ್ತೋ ನೋಡಬೇಕಾಗುತ್ತೆ. ಇವಾಗ ಬಂದಿದೆ ಕಂಪ್ಲೀಟಾಗಿ ಡ್ರ್ಯಾಗನ್ ವಿನ್ ಆಗಿದೆ, ಗಮನಿಸ್ತಾ ಇರ್ಬೋದು. ಸೊ ಟ್ರೆಂಡು ಡ್ರ್ಯಾಗನ್ ಕಡೆ ಇರೋದ್ರಿಂದ ಡ್ರ್ಯಾಗನ್ ಕಂಪ್ಲೀಟಾಗಿ ವಿನ್ ಆಗ್ತಾ ಇದೆ ಇವಾಗ. ನೆಕ್ಸ್ಟು ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ. ಸೊ ಡ್ರ್ಯಾಗನ್ ಟ್ರೆಂಡ್ ಇರೋದ್ರಿಂದ ಡ್ರ್ಯಾಗನ್ ಮೇಲೇ ಬೆಟ್ ಮಾಡಬೇಕಾಗುತ್ತೆ. ನೀವು ಬೇರೆ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಮೊದಲೇ ಹೇಳಿದಾಗ ಇವಾಗ ಟ್ರೆಂಡು ಡ್ರ್ಯಾಗನ್ ಕಡೆ ಇದೆ. ಇವಾಗ ಕಂಪ್ಲೀಟಾಗಿ ನಾನು ಡ್ರ್ಯಾಗನ್ ಮೇಲೆ 100 ರುಪೀಸನ್ನು ಮತ್ತೆ ಬೆಟ್ ಮಾಡಿದ್ದೀನಿ. ಗಮನಿಸ್ತಾ ಇರ್ಬೋದು ಇವಾಗ ಟೈಗರ್ ವಿನ್ ಆಗಿದೆ, ನಾವು ಕಂಪ್ಲೀಟಾಗಿ ಲಾಸ್ ಆಗಿದ್ದೀವಿ ಅಂತ ಹೇಳ್ಬೋದು. ಇವಾಗ ಒಂದು 5 ನಿಮಿಷದಿಂದ ಗೇಮನ್ನು ಆಡ್ತಾ ಇದ್ದೀನಿ, ನಾನು ಕಂಪ್ಲೀಟಾಗಿ ಪ್ರಾಫಿಟಲ್ಲೇ ಇದ್ದೀನಿ. ನನಗೆ ಇವಾಗ 500 ರುಪೀಸ್ ಮೇಲೆ ಪ್ರಾಫಿಟ್ ಆಗಿದೆ. ಇವಾಗ ನೀವು ವಿತ್ಡ್ರಾ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಆಲ್ ವಿತ್ಡ್ರಾಲ್ಸ್ ಅವೈಲೇಬಲ್ ಇರುತ್ತೆ, ಎಲ್ಲವನ್ನು ಕೂಡ ವಿತ್ಡ್ರಾ ಮಾಡ್ಕೋಬೋದು. ಇವಾಗ ನಾನು ಟೈಗರ್ ಮೇಲೆ 130 ರುಪೀಸನ್ನು ಬೆಟ್ಟನ್ನು ಮಾಡಿದ್ದೀನಿ. ನೋಡ್ಬೋದು ಟೈಗರ್ ವಿನ್ ಆಗಿದೆ ಇವಾಗ. ಟೈಗರ್ ವಿನ್ ಆದರೆ ನಮ್ಗೆ ನೋಡ್ಬೋದು 260 ರುಪೀಸ್ ನಮ್ಮ ಅಕೌಂಟ್ಗೆ ಬಂದು ಆ್ಯಡ್ ಆಗುತ್ತೆ, ನಮ್ಮ ವ್ಯಾಲೆಟ್ಗೆ ಬಂದು ಆ್ಯಡ್ ಆಗ್ತಾ ಇರುತ್ತೆ. ಇವಾಗ ಗಮನಿಸ್ತಾ ಇರ್ಬೋದು ಟ್ರೆಂಡು ಟೈಗರ್ ಕಡೆ ಸೆಟ್ ಆಗ್ಬೋದು ಅಂತ ನಾನು ಟೈಗರ್ ಮೇಲೆ ಬೆಟ್ಟನ್ನು ಮಾಡಿದ್ದೀನಿ. ಯಾವ್ದು ಬರುತ್ತೋ ಗಮನಿಸ್ತಾ ಇರಬೇಕಾಗುತ್ತೆ ಇವಾಗ. ಸೊ ಲಾಸ್ಟ್ ಟೈಮ್ ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು ಡ್ರ್ಯಾಗನ್ ಬಂದಿದೆ, ಇವಾಗ ಟೈಗರ್ ಬರುತ್ತೋ ಇಲ್ಲ ಡ್ರ್ಯಾಗನೇ ಬಂದಿದೆ. ಇವಾಗ ನನಗೆ 150 ರುಪೀಸ್ ಕಂಪ್ಲೀಟಾಗಿ ಲಾಸ್ ಆಗಿದೆ. ಇವಾಗ ನೋಡ್ಬೋದು ಟ್ರೆಂಡು ಡ್ರ್ಯಾಗನ್ ಕಡೆಯೇ ಇರ್ಬೋದು ಅಥವಾ ಟೈಗರ್ ಕಡೆ ಇರ್ಬೋದು. ಇನ್ನೂ ಒಂದು 4-5 ಗೇಮ್ಸು ಯಾವ ರೀತಿ ಆಗುತ್ತೋ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಇವಾಗ ನಾನು ಲಾಸ್ ಆಗ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಗಮನಿಸ್ತಾ ಇರ್ಬೋದು ಇವಾಗ ನಾನು 200 ರುಪೀಸನ್ನು ಡ್ರ್ಯಾಗನ್ ಮೇಲೆ ಬೆಟ್ಟನ್ನು ಮಾಡಿದ್ದೀನಿ. ಓ, ಡ್ರ್ಯಾಗನ್ ಕಂಪ್ಲೀಟಾಗಿ ವಿನ್ ಆಗಿದೆ, ನಾನು ಪ್ರಾಫಿಟ್ಗೆ ಬಂದೆ ಇವಾಗ ಕಂಪ್ಲೀಟಾಗಿ. ನೋಡ್ಬೋದು ಈ ರೀತಿ ಆಗ್ತಿರ್ತೀನಿ. ನೀವು ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ಮೆಂಟನ್ನು ಡಬಲ್ ಮಾಡ್ತಾ ಹೋದರೆ ಡಬಲ್ ಅರ್ನಿಂಗ್ ಸಿಗುತ್ತೆ. ಸೊ ಟ್ರೆಂಡಿಂಗ್ ಇಲ್ಲ ಅಂತಂದರೆ ಅದೇ ರೀತಿ ಲಾಸ್ ಆಗ್ತಾ ಹೋಗುತ್ತೆ. ನೀವು ಪೇಷನ್ಸಿಂದ ಹುಷಾರಾಗಿ ಆಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಗಮನಿಸ್ತಾ ಇರ್ಬೋದು ಡ್ರ್ಯಾಗನ್ ಮೇಲೆ 200 ರುಪೀಸ್ ಬೆಟ್ಟನ್ನು ಮಾಡಿದ್ದೀನಿ. ಕಂಪ್ಲೀಟಾಗಿ ಈ ಕಡೆ ಕ್ಯೂ ಬಂದಿದೆ, ಈ ಕಡೆ 2 ಬಂದಿದೆ, ನಾವೇ ವಿನ್ ಆಗಿದ್ದೀವಿ ಕಂಪ್ಲೀಟಾಗಿ ಇವಾಗ. ಸೊ ಪ್ರಾಫಿಟಲ್ಲಿದ್ದೀನಿ ನಾನು ಇವಾಗ ಕಂಪ್ಲೀಟಾಗಿ. ನೆಕ್ಸ್ಟ್ ನೋಡ್ಬೋದು ಡ್ರ್ಯಾಗನ್ ಟ್ರೆಂಡು ಇನ್ನೂ ಕೂಡ ಚೇಂಜ್ ಆಗಿಲ್ಲ. ಚೇಂಜ್ ಆಗೋವರೆಗೂ ನೀವು ಡ್ರ್ಯಾಗನ್ ಮೇಲೇ ಬೆಟ್ಟನ್ನು ಮಾಡಿ ವಿನ್ ಆಗ್ತಾ ಹೋಗ್ಬೋದು. ಈ ರೀತಿ ಟ್ರೆಂಡು ಪ್ರತಿ ಬಾರಿ ಬರೋದಿಲ್ಲ. ಸೊ 1 ಗಂಟೆಗೆ 2 ಗಂಟೆಗೆ ಒಂದ್ಸಲ ಬರ್ತಾ ಇರುತ್ತೆ. ಆವಾಗ ನೋಡಿಕೊಂಡು ನೀವು ಆಡಬೇಕಾಗುತ್ತೆ, ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಇನ್ವೆಸ್ಟ್ಮೆಂಟನ್ನು ಡಬಲ್ ಮಾಡ್ತಾಯಿದ್ದೀನಿ, ಅಂದರೆ ಬೆಟ್ಟಿಂಗನ್ನು ಡಬಲ್ ಮಾಡ್ತಾಯಿದ್ದೀನಿ. ಇವಾಗ 200 200 ಆಡ್ತಾಯಿದ್ದೀನಿ. ಇವಾಗ ಕಂಪ್ಲೀಟಾಗಿ ನಾನು ವಿನ್ ಆಗ್ತಾನೇ ಇದ್ದೀನಿ. ಸೊ 1600 ನನ್ನ ಹತ್ರ ಇದೆ ಇವಾಗ, ಗಮನಿಸ್ತಾ ಇರ್ಬೋದು. ನೆಕ್ಸ್ಟು ಕೂಡ ನಾನು ಇವಾಗ ಡ್ರ್ಯಾಗನ್ ಮೇಲೇ ಬೆಟ್ ಮಾಡಿದ್ದೀನಿ 200 ರುಪೀಸ್ನ. ಯಾವುದು ವಿನ್ ಆಗುತ್ತೋ ನೋಡಬೇಕಾಗುತ್ತೆ. ಇವಾಗ 9 ಬಂತು 4 ಬಂತು, ಕಂಪ್ಲೀಟಾಗಿ ಡ್ರ್ಯಾಗನ್ ವಿನ್ ಆಗ್ತಾಯಿದೆ. ಈ ರೀತಿ ಟ್ರೆಂಡ್ ಇದ್ದಾಗ ಅಮೌಂಟನ್ನು ಅರ್ನ್ ಮಾಡ್ಕೊಳ್ಳಿ, ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈ ರೀತಿ ಟ್ರೆಂಡು ಮತ್ತೆ ಸೆಟ್ ಆಗುತ್ತೋ ಇಲ್ವೋ, ಟ್ರೆಂಡ್ ಇದ್ದಾಗ 1 ಅವರ್ 2 ಅವರ್ಗೆ ಟ್ರೆಂಡ್ ಕಂಪ್ಲೀಟಾಗಿ ಸೆಟ್ ಆಗುತ್ತೆ, ಆವಾಗ ನೀವು ಇನ್ವೆಸ್ಟ್ ಮಾಡಿ ಅರ್ನ್ ಮಾಡ್ತಾ ಹೋಗ್ಬೋದು. ಹಾಗೆ ಮಧ್ಯ ಗೇಮ್ ಮಾಡುವಾಗ ಟ್ರೆಂಡನ್ನು ಗಮನಿಸ್ತಾ ಇರಬೇಕು. ಕಂಪ್ಲೀಟಾಗಿ ಡ್ರ್ಯಾಗನ್ ಮೇಲೆ ಬೆಟ್ ಮಾಡಿ ನಾನು ಕಂಪ್ಲೀಟಾಗಿ ವಿನ್ ಆಗ್ತಾ ಇದ್ದೀನಿ. ಇವಾಗ ನನ್ನ ಹತ್ರ ಗಮನಿಸ್ತಾ ಇರ್ಬೋದು ಇವಾಗ 2000 ಅಮೌಂಟ್ ಆಯಿತು. ನಾನು 500 ಇತ್ತು, ಇವಾಗ ನನಗೆ 1500 ಅಷ್ಟು ಪ್ರಾಫಿಟ್ ಆಗ್ತಾ ಇದೆ. ನೆಕ್ಸ್ಟ್ ಗಮನಿಸ್ತಾ ಇರ್ಬೋದು ನೆಕ್ಸ್ಟು ನಾನು ಬೆಟ್ಟನ್ನು ಮಾಡ್ತಾ ಇದ್ದೀನಿ. ಇನ್ನೂ 3 ಸೆಕೆಂಡ್ಸ್ ಇದೆ, ಡ್ರ್ಯಾಗನ್ ಮೇಲೆ ಬೆಟ್ಟನ್ನು ಮಾಡಿದ್ದೀನಿ ಕಂಪ್ಲೀಟಾಗಿ 200 ರುಪೀಸ್ನ. ಏನಾಗುತ್ತೆ ನೋಡಬೇಕಾಯ್ತು. ಓ, ಕಂಪ್ಲೀಟಾಗಿ ಇವಾಗ ಟೈಗರ್ ವಿನ್ ಆಗಿದೆ, ನಾನು ಲಾಸ್ ಆಗಿದ್ದೀನಿ. ಸೊ ಈ ರೀತಿ ಆಗುತ್ತೆ. ಎಸ್ ಬಂತು ಅಂತಂದರೆ ಕಂಪ್ಲೀಟಾಗಿ ಆಪೋನೆಂಟ್ ಇರೋದೇ ವಿನ್ ಆಗುತ್ತೆ ಅಥವಾ ಟೈ ಆಗ್ಬೋದು. ಎಸ್ ಬಂತು ಅಂತಂದರೆ ಅದೇ ಕಡಿಮೆ ನಂಬರು. ಇಲ್ಲಿ ಹೋಲಿಸ್ಕೊಂಡ್ರೆ ನಾವು ಪಾಯಿಂಟ್ಸ್ ರಮ್ಮಿ ಆಡುವಾಗ ಅದು 10 ನಂಬರ್ಗೆ ಕೌಂಟ್ ಆಗುತ್ತೆ, ಇಲ್ಲಿ ಮಾತ್ರ ಕಡಿಮೆ ನಂಬರ್ಗೆ ಕೌಂಟ್ ಆಗುತ್ತೆ. ಇವಾಗ ಟೈಗರ್ ಮೇಲೆ ಬೆಟ್ಟನ್ನು ಮಾಡಿದ್ದೀನಿ, ಕಂಪ್ಲೀಟಾಗಿ ಟೈಗರ್ ವಿನ್ ಆಗಿದೆ, ಗಮನಿಸ್ತಾ ಇರ್ಬೋದು. ಇವಾಗ 2000 ರುಪೀಸ್ ಇದೆ, ನಾನು ಇಲ್ಲಿಗೆ ಸಾಕು ಆಟನ ಮುಗಿಸ್ತಾ ಇದ್ದೀನಿ. ಇನ್ನೂ ಆಡ್ತಾ ಹೋದರೆ ನನ್ನ ಒಂದು ಬ್ಯಾಲೆನ್ಸ್ 0 ಆಗುತ್ತೆ. ಅದರಿಂದ ಇಲ್ಲಿಗೆ ನಾನು ಪ್ರಾಫಿಟನ್ನು ಮಾಡಿಕೊಂಡು ನನ್ನ ವಿನ್ ಆಗಿರುವಂಥ 2000 ರುಪೀಸನ್ನು ವಿತ್ಡ್ರಾ ಮಾಡ್ಕೋಬೋದು. ನಾನು ಯಾವ ರೀತಿ ವಿತ್ಡ್ರಾ, ಇಲ್ಲಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದೆ, ಕೇವಲ 1000 ರುಪೀಸನ್ನು ನೀವು ವಿತ್ಡ್ರಾ ಮಾಡ್ಕೋಬೋದು, ಇಲ್ಲ ಇನ್ನೊಂದು 1000 ವಿನ್ ಆಗಿ 3000 ವಿತ್ಡ್ರಾ ಮಾಡ್ಕೋಬೋದು. ನಾನು 1000 ರೀತಿ 2 ಸಲ ನಾನು ವಿತ್ಡ್ರಾನ ಮಾಡ್ಕೊಳ್ತೀನಿ.
ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಿಮಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.